This video presented by Barker's Public School Gulbarga. Your kids deserve the best education. Interactive and engaging activities, holistic teaching and learning. 2023 admission are in progress, nursery to grade 9. Address behind KNZ Garden Function Hall, Ring Road, Gulbarga. ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಎಸ್ಕೆ ಸೊಸೈಟಿ ಅಧ್ಯಕ್ಷರು ಭೀಮಾಶಂಕರ್ ಬಿಲ್ಗುಂದಿಯವರು, ನಮ್ಮ ನಿಂಗರಾಜ್ ಕಣ್ಣಿಯವರು, ಗೋನಾಯಕ್ ಅವರು, ರಾಹುಲ್ ಅವರು, ಅಶೋಕ್ ಹೊನ್ನಳ್ಳಿ ಅವರು, ರವಿ ಹೊನ್ನಳ್ಳಿ ಅವರು, ನಮ್ಮ ದೇವು ಅವರು, ಎಲ್ಲ ಅನೇಕ ಎಲ್ಲ ನಮ್ಮ ಹಿರಿಯ ಮುಖಂಡರು, ಸಾವುಕಾರ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ವಾಣಿಶ್ರೀ ಮೇಡಮ್ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಮೆಂಬರ್ಗಳು, ಎಲ್ಲ ಸದಸ್ಯರು, ಎಲ್ಲ ಮುಂಚೂಣಿ ಘಟಕ ಅಧ್ಯಕ್ಷರು ಎಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ಪಾದಯಾತ್ರೆ ಮಾಡೋದ್ರ ಮೂಲಕ ಮತಯಾಚನೆ ಮಾಡ್ತಾ ಇದ್ವಿ. ಈ ಬಿಜೆಪಿ ಸರ್ಕಾರದ ಏನು ರೇಟ್ ಜಾಸ್ತಿ ಆಗಿ ಜನ ತತ್ತರಿಸಿ ಹೋಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ಒಲುವಿದೆ. ಕಾಂಗ್ರೆಸ್ ಪಕ್ಷನು ಕೂಡ 5 ಗ್ಯಾರಂಟಿಯನ್ನ ಕೊಟ್ಟಿದೆ ಜನರಿಗೆ. ಒಂದು, ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹಾಕದ ಮಹಿಳೆಯರಿಗೆ, 10 ಕಿಲೋ ಅಕ್ಕಿ ಫ್ರೀ, 200 ವಿದ್ಯುತ್ ಯೂನಿಟ್ ಫ್ರೀ, ಮತ್ತು ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ. ಯುವಕರಿಗೆ ಏನಪ್ಪ ಅಂದ್ರೆ ಯಾರ್ಯಾರು ಗ್ರಾಜುಯೇಟರೋ ಅವ್ರ ಅಕೌಂಟಿಗೆ 3,000 ರೂಪಾಯಿ, ಡಿಪ್ಲೊಮಾ ಓದೋರಿಗೆ 1,500 ರೂಪಾಯಿ. ಇವೆಲ್ಲ ಗ್ಯಾರಂಟಿ ಕೊಡೋದ್ರ ಮೂಲಕ ಹೆಚ್ಚಿನ ಯುವಕರು ಉದ್ಯೋಗ ತುಂಬತಕ್ಕಂಥದ್ದು, ಮನೆಗಳು ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು, ಇವೆಲ್ಲ ಕಾಂಗ್ರೆಸ್ ಪಕ್ಷನಿಂದ ಸಾಧ್ಯ ಅಂತ ಹೇಳಿ ಜನರು ಒಲು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರ ತರಬೇಕಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೈಬಲ ಮಾಡಿಸ್ಬೇಕಂತ ಹೇಳಿ ಜನ ಏನಪ್ಪ ಅಂದ್ರೆ ಇವತ್ತು ತಯಾರಾಗಿದ್ದಾರೆ. ಆದ ಕಾರಣ ನಮ್ಮ ಪಕ್ಷದ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳಬಹುದು. ಸಿಎಂ ಬಂದಾಗ ಆಲಂ ಪ್ರಭು ಅವರು ವಯಸ್ಸಾಗಿದೆ, ಮೊಮ್ಮಕ್ಕಳು ಆಡ್ಸ್ಕೊತ ಮನೆ ಕೊಡ್ಬೇಕಿತ್ತು, ಈ ವಯಸ್ಸಿನಾಗ ಯಾಕೆ ಎಲೆಕ್ಷನ್ ಬೇಕಿತ್ತ ಅಂತಾರೆ ಸಿಎಂ ಅವರು. ಯಾರಿಗೆ ಬೇಕಾಗಿಲ್ಲ ಸಿಎಂ ಎಷ್ಟಾಗ, ನಾನು ಅವನು ಅಂದು ಒಂದೇ ವಾರ ಬರೀ ಏನು ನನಗೆ ದೊಡ್ಡ ಸಣ್ಣವರಿಗೆ ಸಿಎಂ ಅವರು ಯಾವ ಲೆಕ್ಕದ ಮ್ಯಾಗ ಅಂದರು ಗೊತ್ತಿಲ್ಲ. ಅದೇ ಲೆಕ್ಕದ ಮ್ಯಾಗ ಯಡಿಯೂರಪ್ಪನವರು ಹೊರಗೆ ಹಾಕ್ಯಾರ, ಇವತ್ತೇನಪ್ಪ ಅಂದ್ರೆ ಜಗದೀಶ್ ಶೆಟ್ಟರ್ನು ಹೊರಗೆ ಬಂದಾರ, ಲಕ್ಷ್ಮಣ ಸೌದಿನೂ ಹೊರಗೆ ಬಂದಾನ. ಆಧಾರ್ ಮ್ಯಾಗ ಅವ್ರು ಹೇಳ್ತಾರ, ಹಾ ಹೇಳ್ರಿ ಏನು ಮೋದಿಗೆ ದೊಡ್ಡವ ಇನ್ನೊಂದು ಅಲ್ಲ ಹೌದಾ ಇಲ್ರಿ, ಆ ಲೆಕ್ಕದ ಮ್ಯಾಗ ಹೇಳ್ತಾರ ಅವ್ರಿಗೆ ಗೊತ್ತು. ವಾರ್ಡ್ ನಂಬರ್ 47ರಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಆದಂತ ಅಲ್ಲಂ ಪ್ರಭು ಪಟೇಲ್ ಸಾಹೇಬರು ಬಂದಿದ್ದಾರೆ. ಅದಕ್ಕೋಸ್ಕರ ವಾರ್ಡ್ನ ಸಮಸ್ತ ಹಿರಿಯರು ಹಾಗೂ ಯುವಕರು, ನಮ್ಮ ತಾಯಂದಿರು ಹಾಗೂ ಅಕ್ಕ ತಂಗಿದಿಯರು ಎಲ್ಲರೂ ಎಲ್ಲರೂ ಬೃಹತ್ ಮೆರವಣಿಗೆಯಿಂದ ಅವರಿಗೆ ಸ್ವಾಗತ ಮಾಡಿದ್ದಾರೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಸಲ ವಿಧಾನಸೌಧ 2023ರಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರು ಶತಾಯಗತ್ತೆ ಗೆದ್ದದು 100% ಗ್ಯಾರಂಟಿ. ಎಲ್ಲರೂ ಯುವಕರು ಆಯ್ತು, ತಾಯಂದಿರಾಯ್ತು, ಹಿರಿಯಂದಿರಾಯ್ತು, ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಈ ಸಲ ಗೆದ್ದಿಸಬೇಕಂತ ಡಿಸೈಡ್ ಮಾಡ್ಯಾರ. ನೀವು ಬಿಜೆಪಿ ಅವ್ರು ಏಟ್ ಪಡೆದ್ರು ನಿಮ್ದೇನೂ ಆಗಲ್ಲ, ಅದು ಪಬ್ಲಿಕ್ ಡಿಸೈಡ್ ಆಗಿದೆ. ಈ ಸಲ ಅಲ್ಲಂ ಪ್ರಭು ಪಾಟೀಲ್ ಅವಕಾಶ ಕೊಡ್ತಾರ. ಅಲ್ಲಂ ಪ್ರಭು ಪಾಟೀಲ್ ಅವ್ರು 20 ವರ್ಷ ಏನ್ ಕೆಲಸ, ಇದು ಅಪ್ಪುಗೌಡರು 20 ವರ್ಷ ಏನ್ ಕೆಲಸ ಮಾಡಿಲ್ಲ, ಅಲ್ಲಂ ಪ್ರಭು ಪಾಟೀಲ್ ಅವರು 5 ವರ್ಷದ ಕೆಲಸ ಮಾಡ್ತಾರಂಬ ನಮ್ಗೆ ಎಲ್ಲರಿಗೂ ವಿಶ್ವಾಸ ಅದ. ಅದಕ್ಕೆ ಈ ಸಲ ದಯಮಾಡಿ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಆರ್ಸ್ ತರಬೇಕಂತ ಕಳಕಳಿ ವಿನಂತಿ.